हेलो हाय नमस्ते हेगिरा एलरू हायो एलरू चेनागिदिरेनो ಈಗಿನ ಕಾಲದಲ್ಲೂ ವಾಮಾಚಾರಗಳು ನಡೆಯುತ್ತೆ, ನಡೀತಾ ಇದೆ ಕೂಡ. ವಶೀಕರಣ ಮಾಡೋದು ಒಂದು ಗಲಾಟೆ ತರುವಂಥ ಕೆಲಸಗಳನ್ನು ಮನೆಗಳಲ್ಲಿ ಮಾಡೋದು, ನೆಮ್ಮದಿ ಹಾಳಾಗಬೇಕು ಮತ್ತು ಅವರನ್ನು ನೆಮ್ಮದಿ ಹಾಳು ಮಾಡಿ ಅವರು ಮೆಂಟಾಲಿಟಿನೇ ಚೇಂಜ್ ಮಾಡಬೇಕು ಅನ್ನೋ ದುರುದ್ದೇಶಗಳಿಂದ ಕೆಲವರು ಏನು ಪ್ರಾಬ್ಲಮ್ ಸಮಸ್ಯೆಗಳು ಗೊತ್ತಿಲ್ಲ ನಮಗೆ ವಶೀಕರಣ ವಿದ್ಯೆಗಳನ್ನು ವಾಮಾಚಾರಗಳನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಹಂಗೆ ಮಾಡಿ ಕುಟುಂಬಗಳನ್ನ ಹಾಳು ಮಾಡೋದು ಯಾರೂ ಬೇಡ, ಯಾರು ಮಾಡಬಾರ್ದು ಪ್ಲೀಸ್. ಒಂದು ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಒಂದು ಜೀವ, ಪ್ರತಿಯೊಂದು ಜೀವಕ್ಕೂ ಹಕ್ಕಿದೆ ಬದುಕೋದಕ್ಕೆ. ಹಾಗಾಗಿ ಏನೇ ತಪ್ಪಿದ್ರೂ ತಿದ್ದಿ ಅವ್ರಿಗೆ ಬುದ್ಧಿ ಸರಿಯಾದ ರೀತಿಯಲ್ಲಿ ಹೇಳಿ ಅಷ್ಟೇ. ನಾನು ಯಾಕೆ ಕೇಳಬೇಕು ಅವ್ರ ಮಾತು ಅನ್ನೋ ಹಠಗಳು, ಅಯ್ಯೋ ಅವಳು ಯಾರು ನನಗೆ ಹೇಳೋಕ್ಕೆ, ಅವನು ಯಾರು ನನಗೆ ಹೇಳೋಕ್ಕೆ ಅನ್ನೋ ಮಾತುಗಳು, ದುರುದ್ದೇಶಗಳು ಅವೆಲ್ಲ ಬೇಡ. ಎಲ್ಲರೂ ಒಟ್ಟಿಗೆ, ಎಲ್ಲರೂ ತಪ್ಪು ಮಾಡೋದು ಸಹಜ, ಆದರೆ ಕೆಲವು ವಿಷಯಗಳಲ್ಲಿ ನೋಡ್ತಿದ್ರೆ ಎಷ್ಟೋ ಮುಗ್ಧ ಜೀವಿಗಳು ಏನು ಗೊತ್ತಿರಲ್ಲ. ನೀನೇನು ಹೇಳ್ತೀಯೋ ಅದನ್ನು ಕೇಳ್ತಾರೆ, ಅವ್ರು ಏನು ಹೇಳ್ತೋ ಅದನ್ನು ಕೇಳ್ತಾರೆ. ಆ ಒಂದು ಮಟ್ಟಕ್ಕೂ ಜನಗಳನ್ನು ನೋಡ್ಬಿಟ್ಟಿದ್ದೀವಿ. ಮತ್ತು ಡಾಮಿನೇಟ್ ಮಾಡೋದು ಅವರನ್ನು, ಒಬ್ಬನ ಮುಂದೆ ಹೋದರೆ ಇನ್ನೊಬ್ಬನ ಹೇಳಿಯೋದು, ಇನ್ನೊಬ್ಳು ಮುಂದೆ ಹೋದರೆ ಅವಳು ಇಲ್ಲೇ ಹೇಳಿಯೋದು, ಈ ರೀತಿ ಎಲ್ಲ ನೋಡ್ಬಿಟ್ಟಿದ್ದೀನಿ ನಾನು. ಅವಾಗ ಎಷ್ಟು ಮನಸ್ಸಿಗೆ ಹರ್ಟ್ ಆಗ್ತಿದೆ ಅಂದರೆ, ಛೇ ಏನಪ್ಪ ಇದು, ಏನು ಮನುಷ್ಯನಿಗೆ ಎಲ್ಲೂ ಬದುಕೋದಕ್ಕೆ ನಮಗಿಲ್ವಾ, ಅವಕಾಶಗಳಿಲ್ವಾ? ಹೋಗ್ಲಿ, ಎಲ್ಲರೂ ಬರಲಿ ಅಂದರೆ ಅಯ್ಯೋ ಅವ್ರ ಮಾತು ನಾನು ಯಾಕೆ ಕೇಳ್ಬೇಕು, ನಾನು ಯಾಕೆ ಬರಬೇಕು? ಹೋಗ್ಲಿ, ಎಲ್ಲರೂ ಒಟ್ಟಿಗೆ ಸೇರಿ ಖುಷಿ ಖುಷಿಯಾಗಿರಿ ಅಂದರೆ ಅದನ್ನು ಕೆಲವರು ಸಹಿಸ್ಕೊಳಕ್ಕಾಗಲ್ಲ, ಅಲ್ಲೇನು ಹಿಂದೆ ಏನೋ ಆಗಿರತ್ತಂತ ಒಂದು ಭಯ. ಹಾಗಾಗಿ ಒಬ್ರನ್ನೊಬ್ರು ಈ ಆಳಿಸ್ಕೊಂಡು ಒಬ್ರಿಗೊಬ್ರು ನೆಮ್ಮದಿಗಳನ್ನ ಹಾಳು ಮಾಡಿಕೊಂಡು ವಾಮಾಚಾರಗಳು ಮಾಡಿಸಿ, ಅವ್ರ ಗಲಾಟೆಗಳು ಮಾಡಿಸಿ, ಇಲ್ಲಿ ಓಡಿಸಿ ಮಾಡಿ ಜೀವಗಳಿಗೆ ಅಪಾಯಗಳು ತಂದುಕೊಂಡು ಹೋಗಿದ ಜೀವಕ್ಕೆ ಯಾರೂ ಬೆಲೆ ಕಟ್ಟೋಕ್ಕಾಗಲ್ಲ. ಜೀವ, ಪ್ರತಿಯೊಂದು ಜೀವಕ್ಕೂ ಅದೇ ಆದ ಒಂದು ಗೌರವ ಇದೆ, ಬೆಲೆ ಬೆಳೆವಂಥ ಶಕ್ತಿ ಇದೆ. ಒಬ್ಬರಿಗೆ ಏನಾದರೂ ಆಯಿತು ಮನೆಯಲ್ಲಿ ಅಂತೇಳಿದ್ರೂ ನೋವು ಎಲ್ರಿಗೂ, ಅವ್ರು ಸಂಬಂಧಪಟ್ಟವ್ರಿಗೆ ಮತ್ತು ಸ್ನೇಹಿತರಿಗೆ ಪ್ರತಿಯೊಬ್ರಿಗೂ ಫೀಲ್ ಆಗುತ್ತೆ. ಪ್ರತಿಯೊಬ್ರಿಗೂ ಮನೆಯಲ್ಲಿ ಫೀಲ್ ಆಗುತ್ತೆ, ಅಯ್ಯೋ ಏನು ಈ ಥರ ಆಯ್ತಲ್ಲ, ಏನು ಹಿಂಗಾಯ್ತಲ್ಲ, ಹಂಗಾಯ್ತಲ್ಲ ಅಂತ. ಹಾಗಾಗಿ ಎಲ್ಲ ನಮ್ಮಂತಾನೆ, ಅವರು ನಮ್ಮ ಜೀವ, ನಮಗೆ ನೋವು ಗಿಲ್ದಾಗ ನಮಗೆ ಎಷ್ಟು ನೋವಾಗುತ್ತೋ ಪರರಿಗೂ ಹಾಗೇನೆ ಅಂತ ತಿಳ್ಕೊಬೇಕು. ಬಟ್ ಏನೇ ಆದರೂ